ನಮಸ್ಕಾರ ಸದ್ಗುರು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಹೊದಿಕೆಯೆಲ್ಲ ಮಡಚಿಡೋದಕ್ಕೆ ಹೇಳ್ತಾರೆ, ಅದೇಕೆ ಸದ್ಗುರು? ಹಿಂದಿನ ಕಾಲದಲ್ಲಿ ಏನೋ ಹೇಳಿದ್ರು, ಇದನ್ನು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಇರೋ ತರಹ ಒಬ್ಬೊಬ್ಬರಿಗೂ ಪ್ರತ್ಯೇಕ ಬೆಡ್ರೂಮ್ ಎಲ್ಲ ಆ ಕಾಲದಲ್ಲಿ ಇರಲಿಲ್ಲ. ಒಂದು ಕೋಣೆಯಲ್ಲಿ 10 ಜನ ಮಲ್ಕೋತಾರೆ, ಅವರವರ ಹಾಸಿಗೆ ಅವರು ಮಡಚಿಡಿದಿದ್ರೆ ಉಳಿದವರು ಅದರ ಮೇಲೆ ನಡೀತಾರೆ. ಡಾರ್ಮಿಟ್ರಿ ಅಂತ ತಿಳ್ಕೊಳ್ಳಿ, ಪ್ರತಿ ಮನೇನೂ ಒಂದು ಡಾರ್ಮಿಟ್ರಿ ಥರ ಇರುತ್ತೆ. ಎಲ್ಲರೂ ಉಳಿದವರ ಹಾಸಿಗೆ ಮೇಲೆ ನಡೆದು ಹೋದರೆ ಅದು ಖಂಡಿತ ನಮ್ಮ ಆರೋಗ್ಯಕ್ಕೆ ಮನಸ್ಸಿಗೆ ಒಳ್ಳೆಯದಲ್ಲ. ಹಾಸಿಗೆ ಅನ್ನೋದು ಏನಂದರೆ ಅದರಲ್ಲಿ ನಮ್ಮ ದೇಹ 6-7 ಗಂಟೆ ಒಂದೇ ಜಾಗದಲ್ಲಿ ಇರುತ್ತೆ. ದೇಹ ಒಂದೇ ಜಾಗದಲ್ಲಿ ಇದ್ದಾಗ ಆ ಜಾಗದಲ್ಲಿ ನಮ್ಮ ಪ್ರಭಾವಳಿಯ ಒಂದು ಅಂಶ ಅಲ್ಲಿ ಉಳಿಯುತ್ತೆ. ಎಲ್ಲೆಲ್ಲಿ ನಾವು ತುಂಬ ಸಮಯ ಇರ್ತೀವೋ ಅಲ್ಲೆಲ್ಲ ನಮ್ಮ ಸ್ವಲ್ಪ ಅಂಶ ಬಿಟ್ಟು ಹೋಗ್ತೀವಿ. ಇದು ಕಾಡು ಪ್ರಾಣಿಗಳಿಗೆಲ್ಲ ಗೊತ್ತಾಗುತ್ತೆ. ನೀವೊಂದು ಕಡೆ ಸ್ವಲ್ಪ ಹೊತ್ತು ಕೂತು ಹೋದರೆ ಒಂದು ಕಾಡು ಪ್ರಾಣಿ ಅಲ್ಲಿಗೆ ಬಂದು ನೋಡಿದರೆ ಬರೀ ವಾಸನೆಯಿಂದಾಗಲ್ಲ, ಅಲ್ಲಿನ ಕಂಪನಗಳಿಂದಲೇ ಇಲ್ಲೊಂದು ಮನುಷ್ಯನ ದೇಹ ಇತ್ತು ಅಂತ ಅವಕ್ಕೆ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿದ್ದರೆ ಮನುಷ್ಯರು ಇದನ್ನು ತಿಳ್ಕೋಬಹುದು. ನಾವು ಹಾಸಿಗೆಯಲ್ಲಿ 6-7 ಗಂಟೆ ಮಲಗಿದಾಗ ನಮ್ಮ ಪ್ರಭಾವಳಿಯ ಸ್ವಲ್ಪ ಅಂಶ ಅಲ್ಲಿ ಉಳಿಯುತ್ತೆ. ವಿಷಯ ಹೀಗಿರುವಾಗ ಅದನ್ನು ಹಾಗೆ ತೆರೆದಿಡದೆ ಹಾಸಿಗೆಯನ್ನು ಸುತ್ತಿಟ್ಟರೆ ಆ ದಿನ ರಾತ್ರಿ ಮತ್ತೆ ಮಲಗೋದಿಕ್ಕೆ ಅದನ್ನು ತೆರೆದು ಅದರಲ್ಲಿ ಮಲಗಿದಾಗ ನಮ್ಮ ದೇಹ ಬಹಳ ಸುಖವಾಗಿ ಅದರಲ್ಲಿ ಸೆಟ್ಲ್ ಆಗುತ್ತೆ. ಸುತ್ತಿಡದೆ 10 ಜನ ಅದರ ಮೇಲೆ ನಡೆದಾಡಿ ನಂತರ ನಾವು ಅದರಲ್ಲಿ ಮಲಗಿದರೆ ನಮ್ಮ ದೇಹ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಆದ್ರಿಂದಲೇ ಒಬ್ಬರು ಬಳಸಿದ ಬಟ್ಟೆಯನ್ನು ಇನ್ನೊಬ್ಬರು ಬಳಸಬಾರದು, ಒಬ್ಬರ ಹಾಸಿಗೆಯನ್ನು ಇನ್ನೊಬ್ಬರು ಬಳಸಬಾರದು ಅಂತೆಲ್ಲ ಹೇಳೋದು ಏಕಂದ್ರೆ ಈ ಕಾರಣದಿಂದಲೇ. ಇದನ್ನು ನೀವು ಕೆಲವು ಕಡೆ ಗಮನಿಸಿರಬಹುದು, ಯಾವುದೋ ಹೊಸ ಜಾಗಕ್ಕೆ ಹೋದ್ರಿ, ಎಲ್ಲ ಆರಾಮಾಗೇ ಇದೆ, ನೀವು ಆಯಾಸಗೊಂಡಿದ್ದೀರಿ, ಆದರೂ ಅಲ್ಲಿ ನಿಮಗೆ ನಿದ್ರೆನೇ ಬರಲ್ಲ. ಏನು ಮಾಡಿದರೂ ದೇಹ ಅಲ್ಲಿ ಸೆಟ್ಲ್ ಆಗಲ್ಲ, ಏಕಂದರೆ ನಿಮ್ಮ ಪ್ರಭಾವಳಿಗೂ ಅಲ್ಲಿರೋ ಕಂಪನಗಳಿಗೂ ಸರಿ ಬರದಿದ್ದರೆ ನಿಮ್ಮ ದೇಹ ಆ ಜಾಗದಲ್ಲಿ ಸುಖವಾಗಿ ಸೆಟ್ಲ್ ಆಗೋದಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ನಮ್ಮ ಹಾಸಿಗೆಯಲ್ಲಿ ನಮ್ಮ ಅಂಶ ಇರುತ್ತೆ, ಅದನ್ನು ಸುತ್ತಿಟ್ಟರೆ ಮುಂದಿನ ದಿನ ಮಲಗುವಾಗ ದೇಹಕ್ಕೆ ಸುಖವಾಗಿರುತ್ತೆ, ಮನಸ್ಸು ಸುಖವಾಗಿರುತ್ತೆ, ಅನಗತ್ಯ ಕನಸುಗಳು ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಏನೂ ಇಲ್ಲದೆ ಸುಖವಾಗಿ ಮಲಗೋದಿಕ್ಕೆ ಆರೋಗ್ಯವಾಗಿರೋದಕ್ಕೆ ಸಹಾಯವಾಗುತ್ತೆ ಅಂತ ಇದನ್ನು ಹೇಳಿದರು. ಆದರೆ ಈಗ ಸುತ್ತೋ ಹಾಸಿಗೆ ಇಲ್ಲ, ನೀವೆಲ್ಲ ಮಂಚದ ಮೇಲೆ ಮಲ್ಕೊಳ್ತೀರಿ. ಹೀಗಿರುವಾಗ ವಿದೇಶದಲ್ಲೆಲ್ಲ ಒಂದು ರೂಢಿ ಇದೆ, ನಮ್ಮಲ್ಲಿ ಇನ್ನೂ ಆ ಮಟ್ಟಿಗೆ ಬಂದಿಲ್ಲ ಅಂದ್ಕೋತೀನಿ. ನಾವು ಮಂಚದ ಮೇಲೆ ಮಲ್ಕೊಂಡ್ರು ನಾವು ಎದ್ದ ಮೇಲೆ ಅದಕ್ಕೊಂದು ಕವರ್ ಇರುತ್ತೆ, ಕವರ್ ಹಾಕಿಯೇ ಬರಬೇಕು ಅನ್ನೋ ರೂಢಿ ಇದೆ. ಹೋಟೆಲ್ನಲ್ಲೆಲ್ಲ ನೋಡಬಹುದು, ವಿದೇಶದಲ್ಲೆಲ್ಲ ಈ ರೂಢಿ ಇದೆ, ನಮ್ಮಲ್ಲಿ ಇನ್ನೂ ಅಷ್ಟು ಬಂದಿಲ್ಲ. ಅದನ್ನು ಮಾಡೋದು ಒಳ್ಳೆಯದು. ಒಂದು ಹಾಸಿಗೆ ಸುತ್ತಿಡಬೇಕು, ಇಲ್ಲಾಂದರೆ ಅದನ್ನು ಮುಚ್ಚಿಡಬೇಕು. ಎರಡರಲ್ಲೊಂದು ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಮನಸ್ಸಿಗೆ ಖಂಡಿತವಾಗಿ ಒಳ್ಳೆಯದು.